ಹಲೋ ಎವ್ರಿವಾನ್, ನಾಟಿ ಥ್ರೆಡ್ಸ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ನ ಒತ್ತೋದನ್ನ ಮರಿಬೇಡಿ. ಸೊ ಏನಿದು ಇದಿಷ್ಟೆಲ್ಲ ಹುಚ್ಚು ಸ್ಯಾಂಪಲ್ಸ್ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀನಿ ಇವತ್ತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಆಗಲೇ ನಿಮಗೆ ಹಿಂದಿನ ವೀಡಿಯೋ ಅಲ್ಲಿ ಹೇಳಿದ್ದೆ, ಹುಚ್ಚು ಸ್ಯಾಂಪಲ್ ಹೇಗೆ ಮಾಡಬೇಕು, ನಿಮ್ಮ ಹುಚ್ಚು ಬಿಸ್ನೆಸ್ನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು, ನೀವು ಹೊಸದಾಗಿ ಶುರು ಮಾಡ್ತಾ ಇದ್ರೆ ಏನೆಲ್ಲ ಪಾಯಿಂಟ್ಸ್ ತಲೆಯಲ್ಲಿ ಇಟ್ಕೊಂಡು ಶುರು ಮಾಡಬೇಕು ಅಂತ ಈ ಟಾಪಿಕ್ ಮೇಲೆ ತುಂಬಾ ಬೇಗ ಒಂದು ವಿಡಿಯೋ ಮಾಡ್ತೀನಿ ಅಂತ ನಾನು ನಿಮಗೆ ಪ್ರಾಮಿಸ್ ಮಾಡಿದ್ದೆ. ಸೊ ಅದೇ ಇವತ್ತು ಮಾಡ್ತಾ ಇರೋದು. ಸೊ ಕೊನೆವರೆಗೂ ನೋಡೋದನ್ನ ಮರಿಬೇಡಿ ಪ್ಲೀಸ್. ಸೊ ಫಸ್ಟ್ ನಾವು ಈ ರೀತಿ ಸ್ಯಾಂಪಲ್ಸ್ ರೆಡಿ ಮಾಡ್ಕೋಬೇಕಾಗುತ್ತೆ, ಯಾಕಂದ್ರೆ ಇದನ್ನ ನೋಡಿನೇ ನಮ್ಮ ಕಸ್ಟಮರ್ ಅಟ್ರಾಕ್ಟ್ ಆಗೋದು. ನಾವು ಸ್ಯಾಂಪಲ್ಸ್ ಹೇಗೆ ಮಾಡೋದು ಅನ್ನೋದು ಕೂಡ ಇಂಪಾರ್ಟೆಂಟ್. ತುಂಬಾ ನೀಟಾಗಿ ವೆರಿ ನೀಟ್ ಫಿನಿಶಿಂಗ್ ನಾವು ಕೊಟ್ರೆ ಕಸ್ಟಮರ್ ವಿಲ್ ಬಿ ಹಾಫ್ ಇಂಪ್ರೆಸ್ಡ್ ಇದನ್ನ ನೋಡಿದ್ಮೇಲೆ. ಸೊ ಇದು ಈ ಬಟ್ಟೆನ ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದು ನಾನು ಆಗಲೇ ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಇನ್ ಕೇಸ್ ನೋಡಿಲ್ಲ ಅಂದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಡ್ತೀನಿ, ಸೊ ಖಂಡಿತ ಚೆಕ್ ಮಾಡಿ. ಸೊ ಈ ರೀತಿ ಒಂದು ಎರಡು ಮೂರು ಸ್ಯಾಂಪಲ್ಸು ಡಿಪೆಂಡಿಂಗ್ ಆನ್ ದ ಪ್ರೈಸ್ ರೇಂಜ್. ಸೊ ಮೇ ಬಿ ನೀವು ಒಂದು ಬಟ್ಟೆಯಲ್ಲಿ ವಿತಿನ್ 500 ರೇಂಜ್ದು ಮಾಡ್ಕೋಬೋದು, ಇನ್ನೊಂದು ಬಟ್ಟೆಯಲ್ಲಿ ಸ್ವಲ್ಪ ಇನ್ನೂ ಜಾಸ್ತಿ ರೇಂಜ್ದು 500 to 700 ರೇಂಜ್ದು ಆ ರೀತಿ ನೀವು ಸ್ಯಾಂಪಲ್ಸ್ ರೆಡಿ ಮಾಡಿಕೊಂಡ್ರೆ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಸ್ನ ಚೂಸ್ ಮಾಡಿಕೊಂಡು ಡಿಫ್ರೆಂಟ್ ಆಗಿರಬೇಕು. ಸೊ ದ್ಯಾಟ್ ಕಸ್ಟಮರ್ಗೂ ಒಂದು ಐಡಿಯಾ ಬರುತ್ತೆ ನೋಡಿದ ತಕ್ಷಣ, ಅವ್ರಿಗೆ ಸ್ಯಾಂಪಲ್ ಯಾವ ರೀತಿ ಇರಬೇಕು ಅಂದರೆ ಅವ್ರಿಗೆ ನೋಡಿದ್ಮೇಲೆ ಕನ್ಫ್ಯೂಸ್ ಆಗ್ಬಿಡ್ಬೇಕು ಅವರು ಯಾವ ಡಿಸೈನು ಸೆಲೆಕ್ಟ್ ಮಾಡಬೇಕು ಅಂತ. ಸೊ ನಾನು ಇಲ್ಲೊಂದಷ್ಟು ಸ್ಯಾಂಪಲ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ಈ ಎಲ್ಲ ಡಿಸೈನ್ಸು ನಾನು ಪ್ರೀವಿಯಸ್ ವಿಡಿಯೋಸಲ್ಲಿ ಅಪ್ಡೇಟ್ ಮಾಡಿದ್ದೀನಿ, ಬಟ್ ಮೋಸ್ಟ್ ಆಫ್ ಇಟ್ ವಿತೌಟ್ ವಾಯ್ಸ್ ಇದೆ. ಇನ್ ಕೇಸ್ ನಿಮಗೆ ವಿತ್ ಎಕ್ಸ್ಪ್ಲನೇಷನ್ ತಿರ್ಗಾ ಬೇಕು ಅನ್ನೋದಾದರೆ ಪ್ಲೀಸ್ ಕಾಮೆಂಟ್ ಮಾಡಿ, ನಾನು ತಿರ್ಗಾ ವಿತ್ ಎಕ್ಸ್ಪ್ಲನೇಷನ್ ನಾನು ವಿಡಿಯೋ ಅಪ್ಡೇಟ್ ಮಾಡ್ತೀನಿ. ಸೊ ಇಲ್ಲಿ ಈ ಸ್ಯಾಂಪಲ್ ನೀವು ನೋಡ್ತಾ ಇರೋದು ಎಲ್ಲ ಕ್ರೋಷೆ ಡಿಸೈನ್ಸು, ಇದರಲ್ಲಿ ಬ್ರೈಡಲ್ ಡಿಸೈನ್ಸು ಇದೆ, ಇದೆಲ್ಲ ಬಂದು ಬ್ರೈಡಲ್ ಡಿಸೈನ್ಸ್. ಇದೆಲ್ಲ 500+ ರೇಂಜ್ದು ಇದು ಇದು ಆಮೇಲೆ ಇಲ್ಲಿ ಒಂದಿದೆ ನೋಡಿ, ಇದೆಲ್ಲ 500 ಅಬವ್ ರೇಂಜ್ದು. ಇದು ಅಷ್ಟೇ, ಇದು ನಾನು ಆಕ್ಚುಲಿ ಇದರಲ್ಲಿ ಕಮಲ್ ಕಡಾಯಿ ಥ್ರೆಡ್ ಯೂಸ್ ಮಾಡ್ಕೊಂಡು ಮಾಡಿರೋದು, ಬಟ್ ಇದೇ ಡಿಸೈನ್ನ ನೀವು ಸಿಲ್ಕ್ ಥ್ರೆಡಲ್ಲೂ ಮಾಡ್ಬೋದು. ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ ಕಮಲ್ ಕಡಾಯಿ ಥ್ರೆಡ್ಡಲ್ಲಿ ಮಾಡಿದೆ. ಆ್ಯಂಡ್ ಮೋರ್ ಓವರ್ ನೀವು ಕಮಲ್ ಕಡಾಯಿ ಥ್ರೆಡ್ಡಲ್ಲಿ ಮಾಡಿದ್ರು ಇಟ್ ವೋಂಟ್ ಅಂದರೆ ಜಾಸ್ತಿ ಡಿಫ್ರೆನ್ಸ್ ಏನು ಕಾಣೋದಿಲ್ಲ, ಇದಕ್ಕೂ ಅಷ್ಟೇ ಶೈನ್ ಇದೆ ಈ ಥ್ರೆಡ್ಗೆ. ದಪ್ಪ ಥ್ರೆಡ್ ಇರೋದ್ರಿಂದ ನಮಗೆ 5-6 ಎಳೆ ಮಾಡ್ಕೊಳ್ಳೋದು ಆ ಟೈಮ್ ಇದೆಯಲ್ಲ ಅದು ಸೇವ್ ಆಗುತ್ತೆ. ಸೊ ಈ ರೀತಿ ನಾನು ಎಲ್ಲ ಡಿಸೈನ್ಸು ಕ್ರೋಷೆ ಡಿಸೈನ್ಸು ಈ ಬಟ್ಟೆಯಲ್ಲಿ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಈ ಸ್ಯಾಂಪಲಲ್ಲಿ ಈ ಥರ ಓನ್ಲಿ ಬೀಡೆಡ್, ಇದೆಲ್ಲ ಆ್ಯಕ್ಚುಲಿ ನಾನು ಯೂಟ್ಯೂಬ್ ವಿಡಿಯೋಗೆ ಅಂತ ರೆಡಿ ಮಾಡ್ಕೊಂಡಿದ್ದು, ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದೆಲ್ಲಾನು ನಾನು ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ಆಗಲೇ. ಸೊ ನೀವು ಈ ಥರ ಒಂದು ಬಟ್ಟೆ ಸ್ಯಾಂಪಲಲ್ಲಿ ಎಲ್ಲ ನಾರ್ಮಲ್ ಕುಚ್ಚು, ಇನ್ನೊಂದರಲ್ಲಿ ಕ್ರೋಷೆ, ಇನ್ನೊಂದರಲ್ಲಿ ಈ ಥರ ಬೀಡೆಡ್, ಯಾಕಂದರೆ ಈ ರೀತಿ ಡಿಸೈನ್ಸು ದುಪ್ಪಟ್ಟಗಳಿಗೂ ಮಾಡ್ಬೋದು, ಬ್ಲೌಸ್ ಸ್ಲೀವ್ಗೆ ಮಾಡ್ಬೋದು. ಸೊ ನಿಮಗೆ ಇಟ್ ಆಲ್ ಡಿಪೆಂಡ್ಸ್ ಆನ್ ಯೋರ್ ಕ್ರಿಯೇಟಿವಿಟಿ, ನೀವು ಹೇಗೆ ಎಲ್ಲಿ ಅದನ್ನ ಯೂಸ್ ಮಾಡ್ಕೋತಿರೋ ಆ ಥರ ನೀವು ಇದು ಮಾಡ್ಕೋಬೋದು. ಸೊ ಇದು ಒಂಥರ ಟ್ಯಾಸಲ್ಸು, ಇವಾಗ ತುಂಬ ಟ್ರೆಂಡಿಂಗ್ ಇದು, ಇದೊಂಥರ ಆರಿ ವರ್ಕ್ ಟ್ಯಾಸಲ್ ಗ್ರೂಪ್ಗೆ ಸೇರುತ್ತೆ ಅಂತ ಹೇಳ್ಬೋದು. ನೋಡಿ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಅಲ್ಲಿ ಮಾಡೋದ್ರಿಂದ ನೋಡೋದಕ್ಕೆ ತುಂಬಾನೇ ಅಟ್ರಾಕ್ಟಿವ್ ಆಗಿರುತ್ತೆ, ಕಸ್ಟಮರ್ ಕೂಡ ಈಸಿಯಾಗಿ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ರೇಟ್. ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದ ರೇಟ್ ಆಬ್ವಿಯಸ್ಲಿ. ಸೊ ಈ ಥರ ನೀವು ಡಿಫ್ರೆಂಟ್ ಆಗಿ ಸ್ಯಾಂಪಲ್ಸ್ ಮಾಡಿ ಇಟ್ಕೊಂಡ್ರೆ ಇದೇನು ಜಾಸ್ತಿ ಟೈಮ್ ತಗೊಳ್ಳಲ್ಲ, ಚಿಕ್ಕ ಚಿಕ್ಕ ಸ್ಯಾಂಪಲ್ಸ್ ಸಾಕು ಮಾಡಿ ಇಟ್ಕೊಂಡ್ರೆ. ಆ್ಯಂಡ್ ಈ ರೀತಿ ಮಾಡೋದ್ರಿಂದ ಕಸ್ಟಮರ್ಗೂ ಗೊತ್ತಾಗುತ್ತೆ ನೀವು ಯಾವ ಥರ ಫಿನಿಶಿಂಗ್ ಕೊಡ್ತೀರಾ. ಸೊ ಅವ್ರಿಗೂ ಆ ನಿಮಗೆ ದುಡ್ಡು ಪೇ ಮಾಡೋದಕ್ಕೆ ಅವ್ರಿಗೂ ನೋವಾಗಲ್ಲ. ನೋಡಿ ಇದು ಆಲ್ ಡಿಫ್ರೆಂಟ್ ಪೀಸಸ್, ಇದೆಲ್ಲ ವೇಸ್ಟ್ ಬಟ್ಟೆಯಲ್ಲೇ ಮಾಡಿರೋದು ನಾನು. ಈಗ ಬ್ಲೌಸ್ ಹೊಲ್ದ ಮೇಲೆ ಏನೋ ಬಟ್ಟೆ ಮಿಕ್ಕಿರತ್ತೆ, ಸೊ ಅದನ್ನೇ ವೇಸ್ಟನ್ನ ಇಟ್ಕೊಂಡು ನೀವು ಏನಾದರೂ ಈ ಥರ ಮಾಡ್ಕೋಬೋದು. ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ಆರ್ಡರ್ಸ್ ಖಂಡಿತ ಜಾಸ್ತಿ ಆಗುತ್ತೆ. ಸೊ ಈ ರೀತಿ ಸ್ಯಾಂಪಲ್ಸ್ ಅಷ್ಟೇ ಅಲ್ಲದೆ ನೀವು ನಿಮ್ಮ ಸೀರೆಗಳಿಗೂ ಒಂದಷ್ಟು ಡಿಸೈನ್ಸ್ ಹಾಕ್ಕೊಂಡ್ರೆ ತೋರಿಸೋದಕ್ಕೆ ಚೆನ್ನಾಗಿರುತ್ತೆ. ಯಾಕಂದರೆ ಒಬ್ಬೊಬ್ರು ಏನಂದರೆ ಬರೀ ಸ್ಯಾಂಪಲ್ ನೋಡಿ
ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಸ್ವಲ್ಪ ಜನ ಹಿಂಜರ್ಗ್ತಾರೆ. ಅದು ಅದ್ರ ಬದಲಾಗಿ ನಿಮ್ ಸೀರೆನೇ ಅವ್ರಿಗೆ ತೋರಿಸಿದ್ರೆ ಅಂಥವ್ರ ಜನ ಆ ಥರ ಕಸ್ಟಮರ್ಸ್ಗೂ ನೀವು ಕ್ಯಾಪ್ಚರ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಸೊ ನಿಮ್ದು ಎಷ್ಟು ಸೀರೆ ಇರುತ್ತೋ ಒಂದು ಅಟ್ಲೀಸ್ಟ್ ಒಂದು 4-5 ಸಾರೀಸ್ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ಯಾಸಲ್ಸ್ ನೀವು ಹಾಕೊಂಡ್ರೆ ಕಸ್ಟಮರ್ಗೆ ತೋರಿಸೋದಕ್ಕೂ ಚೆನ್ನಾಗಿರುತ್ತೆ, ಸೀರೆ ಅಲ್ಲಿ ಹೆಂಗೆ ಕಾಣುತ್ತೆ ಅಂತ ಅವ್ರಿಗೂ ಒಂದು ಐಡಿಯಾ ಬರುತ್ತೆ. ಸೊ ಬೇರೆ ಎಲ್ಲ ಡಿಸೈನ್ಸು ನೀವು ಈ ಥರ ಸ್ಯಾಂಪಲ್ಸ್ ಇಟ್ಕೋಬೋದು. ನಾನು ಹಿಂದೆ ವಿಡಿಯೋ ಅಲ್ಲಿ ತೋರಿಸ್ದಂಗೆ ಆ ಕ್ಯಾಟ್ಲಾಗ್ಸೂ ಇಟ್ಕೋಬೋದು, ಸೊ ದಟ್ ಸ್ವಲ್ಪ ರೇಂಜ್ ಆಫ್ ಡಿಸೈನ್ಸ್ ಜಾಸ್ತಿ ಆಗತ್ತೆ. ಸೊ ಇವಾಗ ನಮ್ಮ ಸ್ಯಾಂಪಲ್ ರೆಡಿ ಆಯಿತು, ಈಗ ವಾಟ್ ನೆಕ್ಸ್ಟ್? ಹೌ ಟು ಗೆಟ್ ನ್ಯೂ ಕಸ್ಟಮರ್ಸ್ ಅನ್ನೋದು ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾನು ಒಂದು ಸ್ವಲ್ಪ ಟಿಪ್ಸ್ ಕೊಡ್ತೀನಿ ಈ ವಿಡಿಯೋ ಅಲ್ಲಿ, ಸೊ ಎಂಡ್ ವರ್ಗು ನೋಡೋದನ್ನ ಮರಿಬೇಡಿ. ಸೊ ನೀವು ಈ ತರ ಕುಚ್ಚು ಬೇರೆ ಏನಾದ್ರೂ ಆರಿ ವರ್ಕು ಈ ತರ ಏನಾದ್ರೂ ಹಾಕ್ತಾ ಇದ್ರಿ ಅಂದ್ರೆ ನೀವು ಹಾಕೋದು ಬೇರೆ ಜನಕ್ಕೆ ಗೊತ್ತಾಗ್ಬೇಕು, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲ ಅಂದ್ರೆ ನಿಮ್ಗೆ ಆರ್ಡರ್ಸು ಬರಲ್ಲ, ನಿಮ್ ಯಾವ ಕಸ್ಟಮರ್ಸು ಬರಲ್ಲ. ಸೊ ಇದಕ್ಕಾಗಿ ನಾನೊಂದ್ ಸ್ವಲ್ಪ ಟಿಪ್ಸ್ ಹೇಳ್ತೀನಿ, ನೋಡಿ ನಿಮ್ಗೆ ಯೂಸ್ ಆಗ್ಬೋದು ಅಂತ ನಾನು ಅನ್ಕೋತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಸ್ಟಾರ್ಟ್ ವಿತ್ ಬೇಸಿಕ್. ಅಂದ್ರೆ ಇವಾಗ ನಿಮ್ಮ ಸರೌಂಡಿಂಗ್ ಅಲ್ಲಿ ಇರೋ ಸ್ಮಾಲ್ ಟೇಲರ್ ಶಾಪ್ಸ್ ಆಗ್ಲಿ ಇಲ್ಲ ಬುಟೀಕ್ಸ್ ಆಗ್ಲಿ, ಅವ್ರಗಳಿಗೆ ನೀವಾಗ ನೀವೇ ಅಪ್ರೋಚ್ ಮಾಡಿ ನಿಮ್ ಸ್ಯಾಂಪಲ್ಸ್ ನ ಅಲ್ಲಿ ಇಡಿ ಡಿಸ್ಪ್ಲೇಗೆ, ಇಲ್ಲ ಅಂದ್ರೆ ನಿಮ್ಮ ಡಿಸೈನ್ಸ್ ಫೋಟೋಸ್ ನ ಅವರೊಂದಿಗೆ ಶೇರ್ ಮಾಡಿ, ಇಬ್ರು ಒಂದು ರೇಟ್ ಅಲ್ಲಿ ರೇಟ್ ನ ಡಿಸೈಡ್ ಮಾಡ್ಕೊಳ್ಳಿ. ಯಾಕಂದ್ರೆ ಈಗ ನೀವು ಬುಟೀಕ್ ಅವ್ರ ಟೇಲರ್ಗೆ ಕೆಲಸ ಮಾಡ್ಕೊಡೋದ್ರಿಂದ ಅವ್ರಿಗೂ ಒಂದ್ ಸ್ವಲ್ಪ ಕಮಿಷನ್ ಅನ್ನೋದು ಬೇಕಾಗಿರುತ್ತೆ. ಸೊ ಮೇ ಬಿ ನಿಮ್ಮಿಬ್ರಿಗೂ ವರ್ಕೌಟ್ ಆಗೋ ರೇಟ್ ಒಂದು ಡಿಸೈಡ್ ಮಾಡಿಕೊಂಡು ನೀವು ಅವರಿಂದ ಆರ್ಡರ್ಸ್ ತಗೋಬಹುದು. ಸೊ ಹಂಗಾಗಿ ಏನಾಗುತ್ತೆ, ಅವ್ರ ಹತ್ರ ಕಸ್ಟಮರ್ಸ್ ಆಲ್ರೆಡಿ ಇರೋದ್ರಿಂದ ಈ ತರ ಕೆಲಸ ಬಂದ್ರೆ ಅವ್ರು ಆ ಆರ್ಡರ್ಸ್ ನ ನಿಮ್ಗೆ ಕೊಡ್ತಾರೆ. ಹಿಂಗಾಗಿ ಯು ವಿಲ್ ಬಿ ದರ್ ಆರ್ ಚಾನ್ಸಸ್ ನಿಮ್ಗೆ ಜಾಸ್ತಿ ಆರ್ಡರ್ಸ್ ಬರುತ್ತೆ. ಸೊ ಇದು ಒಂದು ವಿಚಾರ, ನೀವು ಸರೌಂಡಿಂಗ್ ಅಲ್ಲಿ ಇರೋ ಇದ್ರಲ್ಲೇನೆ ಯು ಕ್ಯಾನ್ ಯುನೋ ಅಡ್ವರ್ಟೈಸ್ ಯುವರ್ ವರ್ಕ್. ಸೊ ಸೆಕೆಂಡ್ ಪಾಯಿಂಟ್ ಬಂದು ಇಟ್ ಇಸ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್. ಇದು ತುಂಬಾನೇ ಇಂಪಾರ್ಟೆಂಟ್. ಈ ನಡುವೆ ಸೋಷಿಯಲ್ ಮೀಡಿಯಾ ಎಷ್ಟು ಬೆಳೆದ್ಬಿಟ್ಟಿದೆ ಅಂದ್ರೆ ಟೆಕ್ನಾಲಜಿ ಇಸ್ ಸೋ ಹೈ ಅಂಡ್ ವಿ ಶುಡಂಟ್ ಸ್ಟೇ ಬ್ಯಾಕ್ ಆರ್ ಯುನೋ ಲ್ಯಾಗ್ ಇನ್ ದಟ್ ಸ್ಟ್ರೀಮ್ ಅಂತ ನನ್ಗನ್ಸುತ್ತೆ. ಸೊ ಯು ಯೂಸ್ ಆಲ್ ದ ಮೀನ್ಸ್ ಆಫ್ ಸೋಷಿಯಲ್ ಮೀಡಿಯಾ. ಸೇ ಇವಾಗ ವಾಟ್ಸ್ಆ್ಯಪ್, ವಾಟ್ಸ್ಆ್ಯಪ್ ಅಲ್ಲಿ ನಿಮ್ ಹೊಸ ಹೊಸ ಡಿಸೈನ್ಸ್ ಸ್ಟೇಟಸ್ ಅಲ್ಲಿ ಶೇರ್ ಮಾಡ್ಕೊಳ್ಳಿ. ಸೊ ಇಟ್ ವಿಲ್ ರೀಚ್ ಔಟ್ ಟು ಆಲ್ ಯುವರ್ ಕಾಂಟ್ಯಾಕ್ಟ್ಸ್. ಕಾಂಟ್ಯಾಕ್ಟ್ಸ್ಗೆಲ್ಲ ರೀಚ್ ಆದಾಗ ಏನಾಗುತ್ತೆ, ಒನ್ ಬೈ ಒನ್ ಸ್ಲೋಲಿ ಯು ವಿಲ್ ಸ್ಟಾರ್ಟ್ ಗೆಟಿಂಗ್ ಎನ್ಕ್ವೈರೀಸ್. ಸೊ ಇದು ಒಂದು ಯೂಸಿಂಗ್ ವಾಟ್ಸ್ಆ್ಯಪ್ ಆಸ್ ಮಾರ್ಕೆಟಿಂಗ್. ಇದು ಅದಾದ್ಮೇಲೆ ಫೇಸ್ಬುಕ್ ಅಲ್ಲಿ ಪೇಜ್ ಕ್ರಿಯೇಟ್ ಮಾಡ್ಕೊಳ್ಳಿ, ಒಳ್ಳೊಳ್ಳೆ ಫೋಟೋಸ್ ತೆಗೆದ್ಬಿಟ್ಟು ಹಾಕಿ. ರೇಟ್ಸ್ ನೀವು ಡಿಸ್ಕ್ಲೋಸ್ ಮಾಡಬೇಕು ಅಂತ ಏನು ದೇರ್ ಇಸ್ ನೋ ರೂಲ್, ಇಟ್ ಡಿಪೆಂಡ್ಸ್ ಆನ್ ಯು. ನಿಮಗೆ ಬೇಕಿದ್ರೆ ಫೋಟೋ ಮೇಲೆ ರೇಟ್ ಹಾಕೊಳ್ಳಿ, ಇಲ್ಲ ಅಂದ್ರೆ ಲೆಟ್ ದ ಕಸ್ಟಮರ್ ಕಾಂಟ್ಯಾಕ್ಟ್ ಯು ಪರ್ಸನಲಿ ಟು ನೋ ದ ರೇಟ್. ಯಾಕಂದ್ರೆ ಇಟ್ ಇಸ್ ಸೋ ಕಾಂಪಿಟೇಟಿವ್ ವರ್ಲ್ಡ್ ಔಟ್ ಸೈಡ್. ನಾನೇ ಪರ್ಸನಲಿ ಎಷ್ಟು ಇದು ಫೇಸ್ ಮಾಡಿದೀನಿ ಅಂದ್ರೆ, ನಾವು ಒಂದು ಡಿಸೈನು 400-500 ರುಪೀಸ್ಗೆ ಹಾಕ್ತೀವಿ ಅನ್ನೋದಾದ್ರೆ ದೇರ್ ವಿಲ್ ಬಿ ಸಂಬಡಿ ಎಲ್ಸ್ ಡೂಯಿಂಗ್ ಇಟ್ ಫಾರ್ 200 ರುಪೀಸ್, ವಿಚ್ ಮೇಕ್ಸ್ ನೋ ಸೆನ್ಸ್. ಸೊ ಸುಮ್ಮನೆ ಆರ್ಡರ್ಸ್ ಬರಬೇಕು ಅಂತ ನೀವು ಕಮ್ಮಿ ಚಾರ್ಜ್ ಮಾಡಬೇಡಿ. ಐ ಟೆಲ್ ಆಲ್ ಮೈ ಪೀಪಲ್ ದ ಸೇಮ್ ಥಿಂಗ್, ರೆಸ್ಪೆಕ್ಟ್ ಯುವರ್ ಹಾರ್ಡ್ ವರ್ಕ್, ಡೋಂಟ್ ಡೂ ಇಟ್ ಫಾರ್ ಫ್ರೀ, ಡೋಂಟ್ ಡೂ ಇಟ್ ಫಾರ್ ಸೋ ಲೆಸ್, ಇಟ್ ಇಸ್ ಲೈಕ್ ಅಬ್ಯೂಸಿಂಗ್ ಯುವರ್ ಹಾರ್ಡ್ ವರ್ಕ್. ಆ ಥರ ಮಾಡಬೇಡಿ. ನಿಮಗೆ ಕಸ್ಟಮರ್ಸ್ ಬಂದೇ ಬರ್ತಾರೆ, ಯು ಗ್ಯಾಲಪ್ ಯುವರ್ ಓನ್ ಕಸ್ಟಮರ್ಸ್. ನೀವು ಬೇರೆಯವ್ರದ್ದು ಕಿತ್ಕೊಂಡು ಮಾಡಬೇಕು ಅಂತ ಮೈಂಡ್ ಸೆಟ್ ಅಲ್ಲಿ ಮಾತ್ರ ಮಾಡಬೇಡಿ. ಸೊ ಪ್ರೈಸ್ ಮಾಡುವಾಗೂ ಅಷ್ಟೇ, ನೀವು ನನ್ನ ಹಳೆ ವಿಡಿಯೋ ರೀಸೆಂಟ್ ಆಗಿ ಪೋಸ್ಟ್ ಮಾಡಿರೋ ಒಂದು ವಿಡಿಯೋನ ರೆಫರ್ ಮಾಡ್ಕೋಬಹುದು. ಅದರಲ್ಲಿ ತುಂಬಾ ಕ್ಲಿಯರ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡಿದ್ದೀನಿ ಹೌ ಟು ಪ್ರೈಸ್ ಕುಚ್ಚು ಡಿಸೈನ್ಸ್ ಅಂತ. ಸೊ ಆ ಫ್ಯೂ ಪಾಯಿಂಟ್ಸ್ ನ ನೀವು ತಲೆಯಲ್ಲಿ ಇಟ್ಕೊಂಡು ಯು ಕ್ಯಾನ್ ಈಸಿಲಿ ಪ್ರೈಸ್ ದ ಡಿಸೈನ್ಸ್ ಅಂಡ್ ಸ್ಟಾರ್ಟ್ ಯುವರ್ ಓನ್ ಬಿಸ್ನೆಸ್. ನೀವೇ ಇಂಡಿಪೆಂಡೆಂಟ್ ಆಗ್ಬೋದು, ನಿಮ್ಗೆ ಎಲ್ಲೋ ಒಂಥರ ಖುಷಿ ಕೊಡತ್ತೆ. ನೀವು ಎಂಡ್ ಆಫ್ ದ ಡೇ ಸ್ವಲ್ಪ ಅರ್ನಿಂಗ್ ಏನು ಮಾಡದೇ ಇರೋರು ಮನೇಲೆ ಕೂತ್ಕೊಂಡು ನೀವೊಂದು 1,000-2,000 ರೂಪಾಯಿ ನೀವು ಅರ್ನ್ ಮಾಡಿದ್ದೀರಾ ಅಂದ್ರೆ ಅದು ನಿಮಗೆ ಎಲ್ಲೋ ಒಂಥರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡತ್ತೆ ಅಂತ ನನ್ಗನ್ಸುತ್ತೆ. ಸೊ ಈ ರೀತಿ ಫೇಸ್ಬುಕ್ ಅಲ್ಲೂ ನೀವು ಪೇಜ್ ಕ್ರಿಯೇಟ್ ಮಾಡ್ಕೋಬಹುದು. ಹಾಗೆ ನಿಮ್ಮ ಗ್ರೂಪ್ಸ್ ಇರುತ್ತಲ್ಲ, ನಿಮ್ ಫ್ರೆಂಡ್ಸ್ಗೂ ಹೇಳಿ ನಿಮ್ಮ ವರ್ಕ್ ನ ಅವ್ರ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದಕ್ಕೆ.
ಸೊ ಈ ತರ ನಮ್ಗೆ ಗುರ್ತು ಪರಿಚಯ ಇರೋರ ಹತ್ರ ಎಲ್ಲಾನು ನಾವ್ ಈ ತರ ಮಾಡ್ತಾ ಇದೀವಿ, ಆರ್ಡರ್ಸ್ ತಗೊಂಡು ನಾನು ಮಾಡ್ಕೊಡ್ತಾ ಇದೀನಿ ಅಂತ ನೀವು ಹೇಳಿದ್ರೆ ಆರ್ಡರ್ಸ್ ಖಂಡಿತ ಬರುತ್ತೆ. ಸೊ ದೀಸ್ ಆರ್ ದ ಫ್ಯೂ ಮೀನ್ಸ್ ನನ್ನ ಪ್ರಕಾರ ಫಾರ್ ಯು ಟು ಗೆಟ್ ಮೋರ್ ಬಿಸ್ನೆಸ್. ಸೊ ಈ ಟಿಪ್ಸ್ ನ ಎಲ್ಲ ನೀವು ತಲೆಯಲ್ಲಿ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ನಿಮ್ ಬಿಸ್ನೆಸ್ ಖಂಡಿತ ಏನೋ ಒಳ್ಳೆ ರೆಸ್ಪಾನ್ಸ್ ಕೊಡತ್ತೆ. ಇಟ್ ವಿಲ್ ಕೀಪ್ ಯು ಬಿಸಿ ಆಲ್ವೇಸ್ ಅಂತ ನನ್ಗೆ ಅನ್ಸುತ್ತೆ. ಬಟ್ ಇದೆಲ್ಲ ಟ್ರೈ ಮಾಡಿದ್ಮೇಲೆ ಕೂಡ ನಿಮ್ಗೆ ಯಾವುದೇ ಆರ್ಡರ್ಸ್ ಬಂದಿಲ್ಲ ಅಂದ್ರೂ ಪ್ಲೀಸ್ ಡೋಂಟ್ ಫೀಲ್ ಬ್ಯಾಡ್. ಸಮ್ಟೈಮ್ಸ್ ಥಿಂಗ್ಸ್ ಮೈಟ್ ನಾಟ್ ವರ್ಕ್ ಇನ್ಸ್ಟೆಂಟ್ಲಿ, ಬಟ್ ಸಮ್ ಟೈಮ್ ಡೌನ್ ದ ಲೈನ್ ನಿಮ್ಗೆ ವರ್ಕ್ ಆಗೇ ಆಗತ್ತೆ. ಬಿಕಾಸ್ ಐ ಬಿಲೀವ್ ಇನ್ ಒನ್ ಥಿಂಗ್, ಹಾರ್ಡ್ ವರ್ಕ್ ವಿಲ್ ನೆವರ್ ಗೋ ಇನ್ ವೇನ್. ಅದು ಯಾವಾಗ ಒಂದು ಪಾಯಿಂಟ್ ಅಲ್ಲಿ ಅದು ನಿಮ್ಮನ್ನ ನಿಮ್ ಕೈ ಬಿಟ್ಕೊಡಲ್ಲ ಅನ್ನೋ ಭರವಸೆ ನನಗಿದೆ. ದಟ್ ಇಸ್ ವಾಟ್ ಐ ಹ್ಯಾವ್ ಬಿಲೀವ್ಡ್ ಇನ್ ಆಲ್ ದಿಸ್ ವೈಲ್. ಸೊ ಐ ಬಿಲೀವ್ ಇನ್ ಹಾರ್ಡ್ ವರ್ಕ್ ರಾದರ್ ದನ್ ಟೇಕಿಂಗ್ ಶಾರ್ಟ್ ಕಟ್ಸ್. ಸೊ ಇದು ನನ್ನ ಪರ್ಸನಲ್ ಒಪಿನಿಯನ್. ಸೊ ನಿಮ್ಗೆ ಯಾವುದೇ ಆರ್ಡರ್ ಸಿಗ್ಲಿಲ್ಲ ಅಂದ್ರೂ ಬೇಜಾರು ಮಾಡ್ಕೋಬೇಡಿ. ಯಾವತ್ತಿಲ್ಲ ಯಾವತ್ತು ಒಂದಿಲ್ಲ ಒಂದಿನ ಇಟ್ ವಿಲ್ ಫೆಚ್ ಯು. ಸೊ ಈ ರೀತಿ ಈ ಪಾಯಿಂಟ್ಸ್ ನ ಎಲ್ಲ ನೀವು ತಲೆಯಲ್ಲಿ ಇಟ್ಕೊಂಡು ನೀವು ಶುರು ಮಾಡಿದ್ರೆ ಸೂಪರ್ ಆಗಿ ಕ್ಲಿಕ್ ಆಗತ್ತೆ. ಸೊ ಈ ಎಲ್ಲಾ ಪಾಯಿಂಟ್ಸ್ ಜೊತೆ ನಮ್ಮ ರೀಸೆಂಟ್ಲಿ ಅಪ್ಡೇಟೆಡ್ ವಿಡಿಯೋಸ್ ನ ನೋಡೋದನ್ನ ಮರಿಬೇಡಿ. ಯಾಕಂದ್ರೆ ಅದರಲ್ಲಿ ನಾನು ಇನ್ ಡೀಟೇಲ್ ಆಗಿ ಕುಚ್ಚು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಯಾವ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಬೇಕಾಗತ್ತೆ, ಯಾವ ತರ ಮೆಟೀರಿಯಲ್ ಬೇಕಾಗತ್ತೆ ಅಂತ ಎಲ್ಲಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮ್ಗೆ ಕನ್ವೀನಿಯಂಟ್ ಆದ್ರೆ ಯು ಕ್ಯಾನ್ ಪರ್ಚೇಸ್ ಮೆಟೀರಿಯಲ್ ಇನ್ ಎನಿ ಸ್ಟೋರ್ ಅರೌಂಡ್ ಯುವರ್ ಪ್ಲೇಸ್. ಇಲ್ಲ ನಿಮ್ ಎನಿ ಪರ್ಟಿಕ್ಯುಲರ್ ಮೆಟೀರಿಯಲ್ ಅಲ್ಲಿ ನಿಮ್ ಊರಲ್ಲಿ ಸಿಗಲ್ಲ ಅಂದ್ರೆ ವಿ ಆರ್ ಆಲ್ವೇಸ್ ಹಿಯರ್. ನೀವು ನಮ್ಮ ವೆಬ್ಸೈಟ್ ನ ಚೆಕ್ ಮಾಡ್ಬೋದು. ಇವಾಗ ನಮ್ಮ ವೆಬ್ಸೈಟ್ ಅಲ್ಲೂ ಆ ಪ್ರಾಡಕ್ಟ್ ಇಲ್ಲ ಅಂದ್ರೆ ನಮ್ಗೆ ಆ ಪಿಕ್ಚರ್ ನ ವಾಟ್ಸ್ಆ್ಯಪ್ ಮಾಡಿದ್ರೆ ವಿ ವಿಲ್ ಟ್ರೈ ಟು ಆಡ್ ದಟ್ ಪ್ರಾಡಕ್ಟ್ ಆನ್ ಅವರ್ ವೆಬ್ಸೈಟ್. ವಿ ಆರ್ ಟ್ರೈಂಗ್ ಅವರ್ ಲೆವೆಲ್ ಬೆಸ್ಟ್ ಟು ಹೆಲ್ಪ್ ಯು ಗೈಸ್, ಸೊ ದಟ್ ನಿಮ್ಗೆ ಈಸಿ ಆಗತ್ತೆ, ನೀವು ಮನೇಲೇ ಕುತ್ಕೊಂಡು ಏನಾದರೂ ಒಂದು ಮಾಡ್ಬೋದು ಅನ್ನೋ ಇದರಿಂದ ಸತತವಾಗಿ ನಾನು ಪ್ರಯತ್ನ ಮಾಡ್ತಾನೆ ಇರ್ತೀನಿ ಟು ಹೆಲ್ಪ್ ಯು ಗೈಸ್ ಔಟ್. ಸೊ ಈ ಎಲ್ಲ ಮೆಟೀರಿಯಲ್ಲೂ ನಮ್ಮ ವೆಬ್ಸೈಟಲ್ಲಿ ಸಿಗತ್ತೆ, ಅದನ್ನು ಚೆಕ್ ಮಾಡೋದು ಮರಿಬೇಡಿ. www.naughtythreads.com ಅಂತ ವೆಬ್ಸೈಟು. ನೀವು ಫೋನ್ಗೆ ಆ್ಯಪ್ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇದಿಲ್ಲಿ ಏನ್ ನೋಡ್ತಾ ಇದ್ದೀರಾ, ಈ ತರ ಎಲ್ಲ ಪರ್ಲ್ಸ್ ಕ್ರಿಸ್ಟಲ್ಸ್ ಇದೆಲ್ಲಾನು ನಮ್ಮ ವೆಬ್ಸೈಟ್ ಅಲ್ಲಿ ಸಿಗತ್ತೆ. ಸೊ ಒಂದ್ಸತಿ ನೋಡಿ, ಒಂದೆರಡು ನಿಮಿಷ ಟೈಮ್ ಸ್ಪೆಂಡ್ ಮಾಡಿ, ನಿಮ್ಗೆ ಬೇಕಿದ್ರೆ ಆರ್ಡರ್ ಮಾಡಿ. ಇಲ್ಲ ನಿಮ್ ಮನೆ ಹತ್ರನೇ ಸಿಗತ್ತೆ ಅಂದ್ರೆ ನೋ ಪ್ರಾಬ್ಲಮ್, ನೀವು ಅಲ್ಲಿಂದಾನೆ ತಗೋಬಹುದು. ಈ ಸಿಲ್ಕ್ ಥ್ರೆಡ್, ಕಮಲ್ ಕಡಾಯಿ ಥ್ರೆಡ್, ಕ್ರೋಷೆ ನೀಡಲ್ಸ್ ಇದೆಲ್ಲಾ ಪ್ರಾಡಕ್ಟ್ಸ್ ನಮ್ಮ ವೆಬ್ಸೈಟ್ ಅಲ್ಲಿ ನಾನು ಅವೈಲೇಬಲ್ ಮಾಡಿದ್ದೀನಿ. ಸೊ ಐ ಥಿಂಕ್ ಇವತ್ತಿನ ವಿಡಿಯೋ ಅಲ್ಲಿ ಇಷ್ಟೇ. ಐ ಹ್ಯಾವ್ ಟ್ರೈಡ್ ಮೈ ಬೆಸ್ಟ್ ಟು ಕವರ್ ಮೋಸ್ಟ್ ಆಫ್ ದ ಪಾಯಿಂಟ್ಸ್. ಬಟ್ ಇನ್ ಕೇಸ್ ಏನಾದರೂ ನಾನು ಮಿಸ್ ಮಾಡಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಿಳಿಸಿ, ನಾನು ಅದು ಆ ಪಾಯಿಂಟ್ಸ್ನ ಕವರ್ ಮಾಡೋದಕ್ಕೆ ಮತ್ತೊಂದು ವಿಡಿಯೋ ಮಾಡ್ತೀನಿ. ಆಮೇಲೆ ನಂದು ಈ ವಿಡಿಯೋ ಹೇಗನ್ನಿಸ್ತು ಅಂತ ಕೂಡ ಕಾಮೆಂಟ್ಸ್ ಅಲ್ಲಿ ಬರ್ತಿಳಿಸಿ, ಸೊ ದಟ್ ಐ ಕ್ಯಾನ್ ಡೂ ಬೆಟರ್ ನೆಕ್ಸ್ಟ್ ಟೈಮ್. ಅಷ್ಟೇ. ಹಾಗಾದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂಡ್ ಸ್ಟೇ ಟ್ಯೂನ್ ಫಾರ್ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋಸ್. ನಾನು ಮತ್ತೆ ಬೇಗ ಸಿಗ್ತೀನಿ. ಬಾಯ್ ಬಾಯ್.